ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ವಿವಿಧ ರೀತಿಯ ಬಿಸಿ ಊಟ ಕಾರ್ಯಕ್ರಮಕ್ಕೆ ಚಾಲನೆ. ವಿಜಯಪುರ ಜಿಲ್ಲೆಯ ಮುದೇಬಿಹಾಳ್ ಪಟ್ಟಣದ ಮೈಬೂಬ್ ನಗರದ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಅಕ್ಷರ ದಾಸೋಹ ಯೋಜನೆಯಡಿಯಲ್ಲಿ ವಿಶಿಷ್ಟ ರೀತಿಯ ಬಿಸಿ ಊಟ ತಯಾರಿಸಿ 370 ಮಕ್ಕಳಿಗೆ ಉಣಬಡಿಸುವುದರೊಂದಿಗೆ ಮುದೇಬಿಹಾಳ್ ತಹಶೀಲ್ದಾರರಾದ ಭಗವಾನ್ ಬಿಸಿ ಊಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಸಂಗಮೇಶ್, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಎಷ್ಟು ಅಗತ್ಯವೋ ಸರಿಯಾದ ಗುಣಮಟ್ಟದ ಆಹಾರ ಸೇವನೆ ಕೂಡ ಅಷ್ಟೇ ಅವಶ್ಯಕ ಎಂದರು. ಮುದೇಬಿಹಾಳದಿಂದ ಪುಂಡಲೀಕ್ ಮುರಾಡ್ ರವರ ವರದಿ. ಹಂಗೆ ಹಾಕೋ ಬರ್ರಿ ಸರ್, ಹಾಕೋಂತ ಬರ್ರಿ ಸರ್. ಅಧ್ಯಕ್ಷ ನೀವೊಂದ ಎರಡ ಅಧ್ಯಕ್ಷರ ಸರ ಸಿಪೆ ಸರ್ ಸಾಹೇಬ್ರ ರೊಟ್ಟಿ ಹಿಟ್ಟು ಮತ್ತೆ ಇಲ್ಲ ಅದು ಅವ್ರು ತಿಂದಾರ ಸರ ಇಲ್ಲಿಗ ಕೈ ಹೇಳ್ರಿ ಈಗ ಸರ ಸಿಪೆ ಸರ್ ಸಾಹೇಬ್ರ ರೊಟ್ಟಿ ಹಿಟ್ಟು ಮತ್ತೆ ಇಲ್ಲ ಅದು ಅವ್ರು ತಿಂದಾರ ಸರ ಇಲ್ಲಿಗ ಕೈ ಹೇಳ್ರಿ ಈಗ ಶಾಲೆಗಳನ್ನು ದತ್ತಕ್ಕೆ ತಗೊಂಡು ಸ್ವೀಟ್ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.